जनवाहिनी रोड शो सार्वजनिक सभे चिक्कोडियल्लि सार्वजनिक सभेयन्नु आयोजने माडलागित्तु कार्यक्रमदल्लि सीएम बसवराज बोम्मायि भागियागि कांग्रेस ग्यारंटी चुनावणे मुगियुववरेगू कूड मात्र अनंतर गळगंटे गळगंटि एंद सीएम बोम्मायि कांग्रेस ग्यारंटी कार्ड बग्गे व्यंग्य माडिदरु ಕೇವಲ 2800 ಕೋಟಿ ರೂಪಾಯಿ 5 ವರ್ಷದಲ್ಲಿ ಖರ್ಚು ಮಾಡಿ ಯಾವುದೇ ಒಂದು ಸಣ್ಣ ಒಂದು ಎಕರೆ ಹೊಸ ನೀರಾವರಿಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಾಧ್ಯ ಆಗಲಿಲ್ಲ ಕೃಷ್ಣ ಮೇಲಾಣೆ ವಚನ ಭ್ರಷ್ಟ ಕಾಂಗ್ರೆಸ್ ಇಲ್ಲಿ ಮಹಾಲಕ್ಷ್ಮಿ ನೀರಾವರಿ ಯೋಜನೆ ನಾನು ನೀರಾವರಿ ಸಚಿವನಿದ್ದಾಗ ಈ ಭಾಗದಲ್ಲಿ ನೀರಾವರಿ ಯೋಜನೆ ಆಗಬೇಕು ಅಂತ ಹೇಳಿ ಪ್ರಭಾಕರಣ ಕೋರೆ ಮತ್ತು ಮಂತು ಗೌಡಗಿ ಮಠವರು ಮೊದಲು ಪ್ರಾರಂಭ ಮಾಡಿದರು ಆ ಸಂದರ್ಭದಲ್ಲಿ ಅದಕ್ಕೆ ನೀರಿನ ಹಂಚಿಕೆ ಆಗಿರಲಿಲ್ಲ ನಮ್ಮ ಅಧಿಕಾರಿಗಳು ಹೇಳಿದರು ನೀರಿನ ಹಂಚಿಕೆ ಇಲ್ಲ ಮಾಡಲು ಸಾಧ್ಯ ಇಲ್ಲ ನಾನು ಹೇಳಿದೆ ಅದಕ್ಕೆ ನೀರಿನ ಹಂಚಿಕೆ ನಾನೆಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳಿ ಗೋದಾವರಿಯಿಂದ ಕೋಲಾರಂ ಡೈವರ್ಷನ್ ಯೋಜನೆಯಲ್ಲಿ ನಮ್ಮ ಕರ್ನಾಟಕಕ್ಕೆ 28 ಟಿಎಂಸಿ ನೀರು ಬಂತು ಅದರಲ್ಲಿ ಮಹಾಲಕ್ಷ್ಮಿ ನೀರಾವರಿಗೆ ನೀರನ್ನು ಹಂಚಿಕೆ ಮಾಡಿಕೊಟ್ಟು ಮೊದಲು 0.5 ಟಿಎಂಸಿ ಆಮೇಲೆ 0.9 ಟಿಎಂಸಿ ಕರೆಕ್ಟಾ ತಪ್ಪಿದ್ರೆ ಹೇಳಪ್ಪ ನಿನ್ನ ಕ್ಷಣ ಇಲ್ಲ ನನ್ನ ಬಂಧುಗಳೇ ಅದಾದ್ಮೇಲೆ ಡಿಪಿಆರ್ ಆಗ್ಬೇಕು ಅಂತ ಹೇಳಿದ್ರು ನಮ್ಮ ಕಾಲದಲ್ಲಿ ಡಿಪಿಆರ್ ಮಾಡಿದ್ವಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂತು ಈ ನಮ್ಮ ಮಾಂತೇಶ್ ಕೌಟಗಿ ಮಠವರಿಗೆ ಒಂದು ಹುಚ್ಚಿದೆ ಈ ಎಜುಕೇಶನ್ ಸಂಸ್ಥೆಗಳು ಒಬ್ಬರಿಗೆ ಒಬ್ಬರು ಸಪೋರ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊತಾರೆ ರಮೇಶ್ ಮೆಡಿಕಲ್ ಸೀಟ್ ಹಂಚೋದಾಗ್ಲಿ ಇನ್ನೊಂದಾಗ್ಲಿ ಬಹಳ ಒಳಗಿಂದ ಒಳಗೆ ಒಳ ಹೊರತು ಬಹಳ ಇರುವಲ್ಲ ಅಲ್ಲಿ ಬಿಎಲ್ಡಿ ಎಜುಕೇಶನ್ ಸಂಸ್ಥೆಯ ಎಂಬಿ ಪಾಟೀಲ್ರು ನೀರಾವರಿ ಸಚಿವರಾದ್ರು ಈ ಮಾತು ಏನು ಅನ್ಕೊಂಡ ನಮ್ಮ ಎಂಬಿ ಪಾಟೀಲ್ ಆಗ್ಯಾರ ಅಂತ ಹೇಳಿ ಮನವಿ ಕೊಟ್ಟಿದ್ದ 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 ಹೌದಲ್ಲ ಕರೆಯಿತ ಸುಳಿತು ಆದ್ರೆ ಎಂಬಿ ಪಾಟೀಲ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ಅವ್ರು ಕೆಲಸ ಮಾಡೇ ಗೊತ್ತಿರೋದಿಲ್ಲ ಇದನ್ನ ಹಂಗ ಬಾಜು ಇಟ್ಟಿದ್ದ 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 ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅನ್ಕೊಂತ 5 ವರ್ಷ ದಾಟ್ಕೊಂಡು ಹೋಗ್ತೀನಿ